ನ್ಯೂಸ್ಗೆ ಸ್ವಾಗತ. ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು. ಇಂಡಿ ತಾಲೂಕಿನ ಗೋಸಾರ್ ಗ್ರಾಮದ ಪ್ರಭುಲಿಂಗ ವಾಲಿಕಾರ ಎಂಬ ರೈತನ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣಿನ ರಸ್ತೆ ಮಾಡುತ್ತಿದ್ದಾರೆ ಎಂಬ ಆರೋಪವಿದೆ. ಸರ್ಕಾರದ ನಕ್ಷೆ ಬಿಟ್ಟು ಸರ್ಕಾರದ ದಾಖಲೆಗಳು, ನನ್ನ ಪಹಣಿ ಪತ್ರ ಮತ್ತು ನನ್ನ ಜಮೀನಿನ ವಿಸ್ತೀರ್ಣ ಗಮನಿಸದೆ ಬೇರೊಬ್ಬರ ಒತ್ತಡದಿಂದ ನನ್ನ ಜಮೀನಿನಲ್ಲಿ ರಸ್ತೆ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾನು ದೂರು ನೀಡಿದರೆ ಇಂಡಿ ತಹಶೀಲ್ದಾರ್ ಎಸ್ಪಿ ಅವರಿಗೆ ನೀಡಿದರೂ ಅವರು ಗಮನ ಹರಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ನೊಂದ ರೈತ ಹೇಳಿದ್ದಾರೆ. ಇಂಡಿ ತಾಲೂಕಿನ ಗೋಸಾರ್ ಗ್ರಾಮದ ರೈತ ಪ್ರಭುಲಿಂಗ್ ವಾಲಿಕಾರ್ ಆರೋಪ ಮಾಡಿದ್ದಾರೆ. ಜಮೀನ ಸುಮಾರು 17 ಗುಂಟೆ ಮಾಡ್ಯಾರ ರೀ. ಒಟ್ಟೆ ಯಾರು ಎ ಸಿ ಡಿ ಸಿ ಎಲ್ಲರಿಗೂ ಒಂದು ತಿಂಗಳ 2 ತಿಂಗಳ ಸರ್ ಹೋರಾಟ ಮಾಡಾಕತ್ತೀನಿ. ಯಾರು ಒಟ್ಟೆ ಏನು ಇದು ತೊಳಲಾಗ್ಯಾರ ಸರ್ ಕ್ರಮ. ನಾವು ಗರೀಬ್ರಿ, ನಮ್ಗೆ ಎಲ್ಲ ಎಲ್ಲಿ ಬೇಕಾದಲ್ಲಿ ಭಾಳ ಕಿರುಕುಳ ಕೊಡ್ಲಾಗತ್ತಾರ ಸರ್. ಎಲ್ಲ ಏನಾದ್ರೆ ಎಲ್ಲಿ ಇವರು ಮೂರ ಜನರು ಎಲ್ಲರೂ ರಾಜಕಾರಣಿ ಎಲ್ಲರೂ ಎಲ್ಲ ಅಧಿಕಾರಿಗಳು ಕೂಡಿಕೊಂಡ್ರೆ ನಮಗೆ ಕಿರುಕುಳ ಕೊಡ್ಲಾಗತ್ತಾರ ರೀ. ನಮ್ಗೆ ಸುಮ್ ಸುಮ್ಕೆ ಹೊಲಿಸಿ ಪಿ ಎಸ್ ಐ ಆಫೀಸ್ದಾಗ ಕುಣ್ಸೋದ್ರಿ, ಸಿ ಪಿ ಆಫೀಸ್ದಾಗ ಕುಣ್ಸೋದು. ನಮಗೆ ದಬ್ಬಾಳಿಕೆಯಿಂದ ಭಾಳ ಕಿರುಕುಳ ಕೊಡ್ಲಾಗತ್ತಾರ ಸರ್. ನಮಗೆ ನಾವು ಏನಾರ ಹೆಚ್ಚಾಗ ಮಾಹಿತಿ ಅಂದ್ರೆ ತಹಶೀಲ್ದಾರ್ ಆಫೀಸ್ ಮುಂದೆ ಸಾಕಿರಿ ಸರ್. ಯಾರು ಒಟ್ಟು ಮೇಲೆ ಅಧಿಕಾರಿಗಳು ಏನು ಕ್ರಮ ತೊಳಲಾಗ್ಯಾರಿ ಸರ್? ಏನು ಇದು ಮಾಡಲಾಗ್ಯಾರಿ? ಅವ್ರ ಮೇಲೆ ನೀವು ಸರಿಯಾಗಿ ಏನದ ಇದು ಇದು ತಗೋಬೇಕು ಸರ್. ನಾವು 2 ತಿಂಗಳ ಆಯ್ತು ಸರ್, ನಾವು ಹೋರಾಟ ಮಾಡಲಾಗಿತ್ತು. ಒಟ್ಟೆ ಯಾರು ಏನು ಕ್ರಮ ತೊಳಲಾಗ್ಯಾರ ಸರ್? ಊರಂಜ್ ಜನರು ಎಲ್ಲಾರ ಪೈಲ ಹೊಟ್ಟೆ ಏನು ನಮ್ಗೆ ಅಧಿಕೃತ ಅಲ್ಲಿ ನನಗೆ ಒಯ್ದಕ್ಕೆ ಪಿ ಎಸ್ ಐ ಆಫೀಸ್ ಮುಂದೆ ತಿಳಿಸಿ ಇದ್ರ ಬಳಿ ಅಲ್ಲಿ ಇಲ್ಲಿ ಇದು ಮಾಡಾಕತ್ತಾರ ಸರ್. ಈಗ ಇವತ್ತು ಬಂದಾರ ನೋಡಿ ಸರ್, 2 ತಿಂಗಳ ಮೇಲೆ ನಾ ಅದಿ ಬಂದ್ ಮಾಡ್ಬೇಕು. ಇವತ್ ಬಂದಾರ ದಬ್ಬಳಕ್ಕೆ ಊರನ್ನ ನಮಗೆಲ್ಲ ಇದು ಬಕ್ಳು ಹೋಗ್ಯಾರ ಮೇಲ್ ಮೇಲೆ ಲೀಡರ್ಗಳು ಮಂದಿ ಎಲ್ಲ ನಮ್ಗೆ ಇದು ಮಾಡಾಕತ್ತಾರ. ಅವ್ರ ಹೆಸರು ಕಾಶಿನಾಥ್ ಮಿತ್ರಿ ರೀ, ಬೊಗಾಪ್ ಸುಕ್ರ ಬಟ್ರಿಕ್ಕಿ. ಅವ್ರೇನು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ರಿ, ಏನು ಇಲ್ರಿ, ಏನು ಇಲ್ರಿ, ಸುಮ್ಮ ದಬ್ಬಾಳಿಕೆ ಮಾಡಾಕತ್ತಾರ ನಮ್ಮೆಲ್ಲ. ಏನು ಇಲ್ರಿ, ಅವ್ರು ಅವ್ರಿಬ್ರು ಹೋಗಿ ನಮ್ಗೆ ಇದು ಮಾಡಿ ನೋಡ್ರಿ. ನಮ್ಮ ಹೆಸರು ಪ್ರಭುಲಿಂಗ ವಾಲಿಕರ್, ನಮ್ಮ ಸರ್ಯಾ ನಂಬರ್ 98 ರೀ. ಇದು ವಹಿವಾಟು ದಾರಿ ಪ್ರಕಾರ ಮೊದಲಿತ್ತು ರೀ. ವಹಿವಾಟು ದಾರಿ ಇದ್ದ ಪ್ರಕಾರ ಏನದಲ್ಲ, ಈಗ ಬಂದಿದ್ದಾರೆ ನಮ್ಮವರು, ಅದ ಫೈನಲ್ ಮಾಡ್ತಾರೆ ಇವತ್ತು ನಾಳೆ. ಫೈನಲ್ ಮಾಡಿದ ನಂತರ ಸರ್ಕಾರಿ ರಸ್ತೆ ಎಲ್ಲಿದಲ್ಲ ಅಲ್ಲಿ ನಾವು ಮಾಡ್ತೀವಿ. ಏನೇ ದಬ್ಬಿಗೆ ಹರಿಸ್ತಿತ್ತು ಯಾವಾಗ ನಾನು ಬಂದು 4 ದಿವಸ ಆಯ್ತು. ಅದೇನದಲ್ಲ ಸರ್ಕಾರಿ ರಸ್ತೆ ಎಲ್ಲಿದಲ್ಲ ಅಲ್ಲಿ ನಾವು ಏನು ಪೆಂಡಲ್ ಬಿತ್ತು ಅದನ್ನು ತೆಗೆದುಕೇರಿ ಅಲ್ಲಿಂದ ಮಾಡ್ತೀವಿ. ಕಾಯ್ದೆಶೀರ ಏನಾದ್ರೆ ಅದೇ ರೀತಿ ಮಾಡ್ಕೊಡ್ತೀವಿ. ಅದೇ ರೀತಿ ಮಾಡ್ಬೇಕಾಗ್ತದೆ ಅನಿವಾರ್ಯವಾಗಿ. ಅವ್ರು ಕಾಲಾವಕಾಶ ಈಗಾಗಲೇ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ನೀವು ನೋಡಿರ್ಬೋದಲ್ಲ, ರಸ್ತಾ ಮಾಡಿದ್ದಾರ. ಅಲ್ಲಿವರೆಗೆ ಕಾಲಾವಕಾಶ ಸಾಕಷ್ಟು ಸಲ ಬಂದಿದ್ದಾರೆ. ಏನಾಗಿದಪ್ಪ ಅಂದ್ರೆ ಈ ರಸ್ತೆಯನ್ನು ಬಾವಿ ಬರುವುದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆಗುವುದರಿಂದ ಆ ಬಾವಿಯನ್ನು ಇದು ಮಾಡಿ ಅದನ್ನೇನು ಪಾರ್ಶಲಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಕ್ಸಾಕ್ಟ್ ನಂಬರ್ ಕಲ್ಲು ಹಾಕ್ತಾರೆ ನಾಳೆಗೆ. ಇನ್ನೊಂದ್ಸಲ ಕಲ್ಲು ಹಾಕಿ ಅದ್ರ ಪ್ರಕಾರ ಅಳತೆ ಮಾಡಿ ನಾವು ಮಾಡ್ತೀವಿ. ರಸ್ತೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅವ್ರಿಗೆ, ಸಾರ್ವಜನಿಕರು. ಓಕೆ, ಥ್ಯಾಂಕ್ ಯು. ಅದೇ ರಸ್ತಾ ಇದು ಏನದ ಕೃಷ್ಣಾ ಕಾಡದಿಂದ ಆಗ್ಯದ ರೀ. ಅದು ಮಾಡು ಹೇಳ್ದಾಗ ಏನದ ಇವ ಇಚ್ಚಿಕ ಹೊಲ್ದವ ವಾಲಿಕಾರ ಏನದ ನನ್ನ ಹೊಲ್ದಾಗ ಬಂದ ದಾರಿ ಕೇಳಿಂದ ಅವ್ರವ್ರ ಇವರ ತಕರಾರವಾಗಿ ಇರೋದ. ಈಗ ಒಂದು ತಿಂಗಳಿಂದ ಆಯಿತು ರಸ್ತೆನೇ ಬಂದಾಗ್ಯದ. ರೈತರ ವಹಿವಾಟೇ ನಿಂತು ಹೋಗ್ಯದ. ಶಾಲೆ ಮಕ್ಕಳಿಗೆ ಕಂಡಾಪುರ ತೊಂದರೆ ಆಗ್ಯದ. ಯಾರೋ ಅಧಿಕಾರಿಗಳಂತ ಸ್ಪಂದಿಸಲಾಗ್ಯಾರ. ನಿಮಗೆ ಅವರಿಗೆ ಜಗಳ ಹಚ್ಚಿ ಕೂತ್ಬಿಟ್ರೆ ಅಧಿಕಾರಿಗಳು ಏನು ಏನು ಯಾರು ಕೇರ್ ತೊಗೊಂಡಿಲ್ಲ ರೀ. ಇವತ್ತು ಬಂದಾರ ತಹಶೀಲ್ದಾರ್ ಸೈಟ್ ಇವತ್ತು ನೋಡ್ಯಾರ ಸರ್. ಎಲ್ಲರೂ ಹೇಳ್ಕೊತ ಬಂದೀವಿ. ನಿನ್ನೆ ಎ ಸಿ ಹಿಡ್ಕೊಂಡು ಹಿಂದಿನ ಒಂದು ತಿಂಗಳ ತನಕ ತಹಶೀಲ್ದಾರ್ಗೆ
ಮತ್ತು ಸಣ್ಣ ಅಧಿಕಾರಿಗಳು ಸರ್ವೇದ್ರೆ ಹೇಳ್ಕೊತ ಬಂದೀವಿ, ಅವ್ರು ಬರೋದು ಇವತ್ತು ಬಂದು ಮಾಡ್ಲಿಕ್ಕತ್ತಾರೆ, ಕೇರ್ಫುಲ್ ಆಗಿ ತೊಳೆದು ಇವತ್ತೇ ಅದು ತೊಗೊಂಡಿಲ್ಲ ಅವರು, ಅದು ಫಸ್ಟಿನಲ್ಲೇ ಹಾದಿ ಬಂದಾಗ್ಯದ. ನಾವು ಇರೋದು ಕಡಿ ತಾಳೆ ಕಡಿಹಳ್ಳಿಗೆ ಅಜ್ಜುಣಿಗಿ ಸರ್ವೇಕ್ಕೆ 60-70 ಸರ್ವೇದವರು ಅದರಲ್ಲಿ ಅವ್ರ ಸರ್ವೆ ಪ್ರಕಾರ ವಾಲಿಕರನ್ನು ಕರೆಕ್ಟ್ ಅದಾರೆ, ಅವ್ರ ಹೊಲ ಎಟ್ಟಾಗದ ಅವ್ರು ಕರೆಕ್ಟ್ ಅದಾರ ಅಂತ. ಇನ್ನು ಅಧಿಕಾರಿಗಳು ನಮ್ಮ ನಕಾಶೆ ತಂದು ಗ್ರಾಮ ನಕಾಶೆ ಒಂದು ಊರಿನಿಂದ ಒಂದು ಊರಿಗೆ ಹೋಗೋಂಥ ನಕಾಶೆ ಇದು, ಅದು ಎಲ್ಲದಲ್ಲಿ ತಂದು ಮಾಡಿಕೊಡ್ಬೇಕು. ಇನ್ನಾದ್ರೂ ಪಕ್ಕದಾಗಿದ್ದವ್ನು ಏನಾದರೂ ಅವ್ನ ಜಮೀನಲ್ಲಿ ಲುಸ್ಕಾನ್ ಆತಿತ್ತು ಅಂದ್ರೆ ಅಧಿಕಾರಿಗಳು ಅದು ತಮ್ಮ ಸೂಕ್ತವಾದ ಮಾರ್ಗ ಮಾಡ್ಕೊ ಅವ್ನು ಕೊಟ್ಬಿಡ್ಬೇಕು, ಅವ್ನು ಇವನು ಉಳಿಸ್ಬೇಕು. ನಮಗೆ ಅವ್ರು ಮಾಡಲಿಕ್ಕೆ ಬಿಡಲಿಕ್ಕೆ ವಹಿವಾಟಿನ ಪ್ರಕಾರ ಇವತ್ತು ದಾರಿ ತೋರಿಸ್ಬೇಕು ನಮಗೆ. ಅವರು ಅವ್ರು ರಾಘವಗೌಡ ಹೊಲ್ದಾಗ ತೋರಿಸಲಿ, ಅಲ್ಲಿಕಾರ ಹೊಲ್ದಾರ ತೋರಿಸ್ರಿ, ನಮಗೇನು ಅವ್ರ ಇಬ್ಬರಿಗೆ ನಾವೇನು ಸುಮಾರು ಅನ್ನೋಲ್ಲ. ನಾವು ಹಾಂ ಎಲ್ಲಕ್ಕೆ ಹೋಗ್ಲಿಕ್ಕೆ ನಮಗೆ ರಸ್ತೆ ಮಾಡಿಕೊಡ್ಬೇಕು, ಅದು ಅವ್ರ ಇಬ್ಬರು ಹೊಂದಾಣಿಕೆಗಾರ ಮಾಡಲಿ, ಅಧಿಕಾರಿಗಳವ್ರು ಕರೆಸೇರಿ ಮಾಡಲಿ, ಅವ್ರು ಹ್ಯಾಂಗೆ ಮಾಡ್ತಾರೆ ನಮಗೆ ತಾತ್ಕಾಲಿಕ ಒಂದು 20-25 ಫೂಟ್ ಅದು ರಸ್ತೆ ಬಂದ್ ಆತ ರೀ, ಅಷ್ಟು ಅವ್ರಿಬ್ಬರಿಗೆ ಕರೆಸಿ ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಇದು 30 ಫೂಟ್ 33 ಫೂಟ್ ರಸ್ತೆ ಅದತ್ತೀರಿ, 33 ಫೂಟ್ ರಸ್ತೆ. ಹ್ಞೂ, ಈಗ ಅಲ್ಲಿ ತಕರಾರು ಬಂದಿದೆ ಅಷ್ಟು ರೀ, ಒಂದು 30 ಫೂಟ ಬೇಡ 40 ಫೂಟ್ ಬರ್ತದೆ ರೀ, ಅಟ್ಟು ಅವ್ರಿಬ್ಬರು ಹೊಲ್ದವ್ರು ಎಕಡೆ ಹೊಂದಾಣಿಕೆಗೆ ಹಾಕ್ಕೊಡ್ತಾರೆ, ನಮ್ಗೆ ತಾತ್ಕಾಲಿಕ ಹೋಗ್ಲಿಕ್ಕೆ ಹಾಕ್ಕೊಡ್ಬೇಕು. ನಾವು ಹೋರಾಟ ಏನು ಮಾಡಲ್ಲ ಸರ್, ಅಧಿಕಾರಿಗಳೇ ಭಾಳ ವಿನಯದಿಂದ ಕೇಳ್ಕೊತೀವಿ, ಇಲ್ಲಿ ಯಾರು ಏನು ಅಂತ ದಬ್ಬಾಣಿಕೆ ಮಾಡೋದು ಹೊಡೆಯೋದು ಬಿಡೋದು ಇಂಥವೇನು ಯಾರಿಗೆ ಯಾರು ಮಾಡಿರಲಿ. ಇನ್ನು ಏನಿಲ್ಲ ಸರ್, ಏನೋ ಒಂದು ಸಮಸ್ಯೆ ಬಂದು ಅವ್ರವ್ರ ಸಮಸ್ಯೆ ಬಂದು ಹೇಳಿರ್ಬೇಕು ಅವರು, ಅದು ಅವ್ರಿಗೆ ಗೊತ್ತ ಯಾರು ದಬ್ಬಾಳಿಕೆ ಏನಿಲ್ಲ. ಈಗ ಇಲ್ಲಿ ತನಕ ಹಾದಿ ಬಂದ ಬಳಗ ನಮ್ಮ ವಾಲಿಕರು ಒಂದು 8 ದಿನ ಹಳ್ಳಿಗೆ ಹಾದಿ ಕೊಟ್ಟಾನ್ರಿ, ಈಗೂ ಕೊಡೋದು ನಾವು ಕೇಳ್ಕೊಂಡು ಇಲ್ಲರಿ ನಾನು ಬಿತ್ತ ಹೊಲ ನಾ ಕೊಡಂಗಿಲ್ಲ ನೀವು ಅವ್ರ ಬಲ್ಲಿ ತೋರಿ ಅಂತ ಹೇಳಿದ್ರು, ಅದು ಅಧಿಕಾರಿಗಳು ಒಂದು ಹೇಳಿ ಅವ್ರು ಏನು ಮಾಡ್ತಾರೆ ನಾಳೆ ಕರೆಸಿ ಅವ್ರಿಬ್ರಿಗೆ ಹೇಳಲಕ್ರಿ. ತುರ್ತು ರಸ್ತೆ ಕೊಡ್ಬೇಕು ನೋಡ್ರಿ, ರಸ್ತೆ ಭಾಳ ತ್ರಾಸ. ತಮ್ಮ ಸರ್? ನಾನಾಗಿಬಿಡ್ತೀವಿ ಕೇಳಿ ಗೋಳ್ ಸರ್. ಥ್ಯಾಂಕ್ಸ್ ಸರ್.